ಟೈಮ್ 8:20 ಆಗಿದೆ. ಆ್ಯಂಡ್ ಇವಾಗ ಇವತ್ತು ಮನೆಯಲ್ಲಿ ಗಣಪತಿ ಹಬ್ಬ ಇದೆ, ಹಾಗಾಗಿ ಸೊ ನಾನು ಇದು ಬಟ್ಟೆ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ. ಸೊ ಇನ್ನೊಂದು ಚಾರಿ ಚಾ ನೋ 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 ನೋಡಿ ಇಲ್ಲಿ ಚಾಂಡಿ ಸದ್ಯಕ್ಕೆ ಈಚೆ ರಂಗೋಲಿ ಹಾಕ್ತಿದ್ದಾರೆ. ರಂಗೋಲಿ ಹಾಕಿದ್ರು ಗೊತ್ತಾಗಲ್ಲ ಅಲ್ವೋ. ಚಾಲಿಯಲ್ಲಿ ಮಲಗಿದ್ದಾರೆ ಮಿಸ್ಟರ್ ಕೆಲಸ ಮಾಡ್ತಿದ್ದೇನೆ. ಆ್ಯಂಡ್ ಇವಾಗ ನಾನು ದೇವ್ರ ಫೋಟೋನ ಒತ್ತೆ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಸೊ ಗೈಸ್, ಇವಾಗ ಅಣ್ಣ ಪಪ್ಪ ಮತ್ತು ದೊಡ್ಡಪ್ಪ ಸೇರಿಕೊಂಡು ಇವಾಗ ಸೋಫಾನೆಲ್ಲ ಈಚೆ ಇರ್ತಿದ್ದಾರೆ, ಯಾಕಂದರೆ ಪೂಜೆ ಮಾಡ್ತಾರೆ ಹಾಲಲ್ಲಿ. ಹಾಗಾಗಿ ಹಾಲ್ ಫುಲ್ ಖಾಲಿ ಇರಬೇಕು, ಹಾಗಾಗಿ ಸೋಫಾನ ತೆಗ್ದು ಈ ಕಡೆ ಈಚೆ ಇರ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ ಡೇಸಿ, ಇಲ್ಲಿ ಚಾಲಿ ಸೋಫಾನ ತಗೋಬಾರ್ದು ನೋಡ್ತಾ ಇದ್ದಾನೆ. ಆ್ಯಂಡ್ ಗೈಸ್, ಇಲ್ಲಿ ಮಮ್ಮಿ ಆ ಕಡೆ ಈ ಕಡೆ ರಂಗೋಲಿ ಹಾಕಿದ್ದಾರಲ್ಲ, ಸೊ ಅದೇ ಥರ ಮಧ್ಯದಲ್ಲೂ ಹಾಕಿದ್ರು. ಬಟ್ ನಾನು ಓಡಾಡ್ತಾ ಓಡಾಡ್ತಾ ನನ್ನ ಡ್ರೆಸ್ ಫುಲ್ ಲಾಂಗ್ ಇತ್ತಲ್ಲ, ಹಾಗಾಗಿ ಎಲ್ಲ ಅಳಿಸೋಯಿತು. ಹಾಗಾಗಿ ನನ್ನ ಮಮ್ಮಿ ಗೊತ್ತಾಗದೆ ಇದ್ದಾಗೆ ಹಾಕಂಗೆ ಹೇಳ್ಬಿಟ್ಟು ಆ ಥರ ಹಾಕಿದೆ. ಸೊ ಮಮ್ಮಿ ಇನ್ನು ಗೊತ್ತಿರಲಿಲ್ಲ, ಅದಾದ್ಮೇಲೆ ನೋಡಿದ್ದು. ಆ್ಯಂಡ್ ಗೈಸ್, ಇಲ್ಲಿ ಅಕ್ಕ ಕಾಯಿನ್ಸ್ನೆಲ್ಲ ಲೆಕ್ಕ ಹಾಕ್ತಿದ್ದಾರೆ. ಏನಕ್ಕೆ ಅಂದರೆ, ಸೊ ಪೂಜಾರಿಗಳು 150 ಕಾಯಿನ್ಸ್ ಬೇಕು ಅಂದಿದ್ರು ಪೂಜೆಗೆ. ಸೊ ಹಾಗಾಗಿ ಅಕ್ಕ ಅದನ್ನು ಲೆಕ್ಕ ಹಾಕ್ತಿದ್ದಾರೆ. ಆ್ಯಂಡ್ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಿದ್ದಾರೆ. ಆ್ಯಂಡ್ ಇವಾಗ ಮಮ್ಮಿ ಅದೇ ಮನೆಯಲ್ಲಿ ಪೂಜೆ ಮಾಡಾಯಿತು. ಆ್ಯಂಡ್ ಇವಾಗ ಹೊರಗಡೆ ಅಲ್ಲಿ ರೆಡಿ ಮಾಡ್ಕೋತಿದ್ದಾರೆ. ಸೊ ಇವಾಗ ಇವಾಗ ಅಲ್ಲಿ ಮಮ್ಮಿ ಇವಾಗ ದೀಪ ಹಚ್ಚುತ್ತಿದ್ದಾರೆ. ಸೊ ಗೈಸ್, ಫೈನಲಿ ಪೂಜೆಗೆಲ್ಲ ರೆಡಿ ಆಯಿತು. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಏನೇನು. ಸೊ ಅಲ್ಲಿ ನೋಡಿ ಚಾಲಿ. ಆ್ಯಂಡ್ ಗೈಸ್, ಇಲ್ಲಿ ಪಪ್ಪ ಮತ್ತೆ ಮಮ್ಮಿ ಪೂಜೆಗೆ ಕೂತಿದ್ದಾರೆ. ಗೈಸ್, ಇವಾಗ ನಾವು ಕೂಡ, ನಾನು ಮತ್ತೆ ಅಣ್ಣ ಕೂಡ ಪೂಜೆಗೆ ಕೂತಿದ್ದೀವಿ. ಇವಾಗ ಪೂಜೆ ನಡೀತಾ ಇದೆ. ಸೊ ಗೈಸ್, 45 minutes ಪೂಜೆ ಆಯಿತು. ಸೊ ಇವಾಗ ನೆಕ್ಸ್ಟ್ ಈಗ ಹೋಮಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಇವಾಗ ಹೋಮಕ್ಕೆ ಕೂರ್ಬೇಕು. ಸೊ ಇವಾಗ ಹೋಮ ನಡೀತಾ ಇದೆ. ಸೊ ಗೈಸ್,
ಇವಾಗ ಫೈನಲಿ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಆಯಿತು, ಹೋಮ ಆಯಿತು, ಸೊ ಪೂಜೆಗಳೆಲ್ಲ ಆಯಿತು. ಸೊ ಇವಾಗ ಏನಿದ್ರು ಊಟ. ಸೊ ಟೈಮ್ ಆಲ್ರೆಡಿ 2:00 ಆಗಿತ್ತು. ಸೊ ಇವಾಗ ನಾವು ಊಟನ ನಾವು ಕ್ಯಾಟ್ರಿನಲ್ಲಿ ಆರ್ಡರ್ ಕೊಟ್ಟಿದ್ವಿ. ಸೊ ಇವಾಗ ಊಟ ಬಂದಿದೆ. ಸೊ ಊಟ ಏನೇನು ಅಂತ ನಿಮಗೆ ಹೇಳ್ತೀನಿ. ಗೈಸ್ ಇವಾಗ ಎಲ್ಲರೂ ಊಟ ಕೂತಿದ್ದೀವಿ ಆ್ಯಂಡ್ ಇಲ್ಲಿ ಇವಾಗ ಊಟ ಬಡಿಸ್ತಾ ಇದ್ದಾರೆ. ಸೊ ಫಸ್ಟ್ ನಮಗೆ ಒಬ್ಬಟ್ಟು ಹಾಕಿದ್ರು, ಅದಾದಮೇಲೆ ಒಬ್ಬಟ್ಟ ಮೇಲೆ ತುಪ್ಪ. ಸೊ ಒಬ್ಬಟ್ಟು ಆದಮೇಲೆ ಬೀನಿಸ್ದು ಪಲ್ಯ, ಅದಾದಮೇಲೆ ಕೋಸಂಬರಿ, ಅದಾದಮೇಲೆ ಖೀರ್, ಆಲೂ ಫ್ರೈ, ಅದಾದಮೇಲೆ ಹಪ್ಪಳ ಹಾಕಿದ್ರು. ಹಪ್ಪಳ ಮತ್ತು ಉಪ್ಪಿನಕಾಯಿ, ಅದಾದಮೇಲೆ ಪಕೋಡ ಅವೆಲ್ಲ ಹಾಕಿದ್ರು. ಅದೇ ನಾನು ತೊಗೊಳ್ಳೋದೇ ಮರ್ತೋಯ್ತು. ಆ್ಯಂಡ್ ಜೊತೆಗೆ ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಅದಾದಮೇಲೆ ರೈಸ್ ಆ್ಯಂಡ್ ಸಾಂಬಾರ್, ರೈಸ್ ಆ್ಯಂಡ್ ರಸಮ್ ಇತ್ತು. ಬಟ್ ನಾನು ರೈಸ್ ತಿನ್ನಲ್ಲ, ಹಾಗಾಗಿ ನಾನು ಇನ್ನೊಂದು ಸತಿ ಒಬ್ಬಟ್ಟು ಹಾಕ್ಸ್ಕೊಂಡು ತಿಂದೆ. ಸೊ ಊಟ ತುಂಬ ಚೆನ್ನಾಗಿತ್ತು. ಸೊ ಇಷ್ಟೇ ಇರುತ್ತೆ ನಿಮ್ಮ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ಆ್ಯಂಡ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.